ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಮೋದಿಯವರು ಬಂದೋದ ಮೇಲೆ ತುಂಬ ಬದಲಾಗ್ತಾ ಇದೆ. ಸ್ನೇಹಿತರೆ, ಡಿ ಎಂ ಕೆಯ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ ಅದೇನು ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ ಸ್ನೇಹಿತರೆ. ಸ್ನೇಹಿತರೆ, ಮೋದಿ ವಿಸಿಟ್ ಮಾಡಿದ ನಂತರ ಅಣ್ಣಾಮಲೈ ಅವರು ಮತ್ತು ಮುರುಗನ್ ಅವರು ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತು ಕೇಳಿಬರ್ತಾ ಇತ್ತು. ಯಾಕಪ್ಪ ಅಂತಂದರೆ, ಅಣ್ಣಾಮಲೈ ಅವರು ಫೋಕಸ್ ಮಾಡ್ತಾ ಇರೋದು 2026 ವಿಧಾನಸಭಾ ಚುನಾವಣೆಗೆ, ನಾನು 2024 ಲೋಕಸಭಾ ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಈಗ ಅವರನ್ನು ಕನ್ವಿನ್ಸ್ ಮಾಡಿಬಿಟ್ಟು 2024 ಲೋಕಸಭಾ ಚುನಾವಣೆಯಲ್ಲಿ ನೀವು ನಿಂತ್ಕೊಳ್ಬೇಕು ಅಂತ ಕನ್ವಿನ್ಸ್ ಮಾಡಲಾಗ್ತಿದೆಯಂತೆ. ಈ ತರಹದ ನ್ಯೂಸ್ಗಳು ಬರ್ತಾ ಇದೆ. ಮತ್ತು ಮೋದಿಯವರು ತಮಿಳುನಾಡಿಗೆ ಬಂದು ಆ ಜನಸಾಗರವನ್ನು ನೋಡಿ ಫಿದಾ ಆಗಿದ್ದು, ರಾಜಕೀಯ ಅನುಭವ ಇಲ್ಲದಿದ್ದರೂ ಕೂಡ ಅಣ್ಣಾಮಲೈಯವರು ಈ ರೇಂಜಿಗೆ ಜನಬೆಂಬಲವನ್ನು ಪಡೆದಿರುವುದನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಒಳ್ಳೆಯ ಒಬ್ಬ ಯೂತ್ ಲೀಡರನ್ನು ಕಣಕ್ಕಿಳಿಸಿದ್ದೀವಿ ಅನ್ನೋ ಒಂದು ಏನಂತಾರೆ ತೃಪ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅಣ್ಣಾಮಲೈಯವರು ಅಷ್ಟೇ ಡಿ ಎಂ ಕೆಯ ಮೇಲೆ ಡೈರೆಕ್ಟ್ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಡಿ ಎಂ ಕೆ ಮಾಡ್ತಿರೋ ಭ್ರಷ್ಟಾಚಾರ ಮತ್ತು ಅಲ್ಲಾಗ್ತಿರುವಂತಹ ಅನ್ಯಾಯಗಳು ಇವೆಲ್ಲವನ್ನು ಕೂಡ ಅವರು ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಮತ್ತು ದಕ್ಷಿಣ ಭಾರತ ಬಿ ಜೆ ಪಿ ಮುಕ್ತವಾಗಿದೆ ಸದ್ಯಕ್ಕೆ. ಹೌದು ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಬಿ ಜೆ ಪಿ ಆಡಳಿತದಲ್ಲಿಲ್ಲ. ನೀವು ಕೇಳ್ಬೋದು ಕರ್ನಾಟಕದಲ್ಲಿ ಇದೆಯಲ್ಲ ಅಂತ. ಕರ್ನಾಟಕದಲ್ಲೂ ಕೂಡ ಸೆಕೆಂಡ್ ಪ್ಲೇಸಲ್ಲಿದೆ, 66 ಸ್ಥಾನಗಳನ್ನ ಗೆದ್ದಿದೆ. ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಇಲ್ಲ. ಅದರಿಂದ ದಕ್ಷಿಣ ಭಾರತದ ಕಡೆ ಅತಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಪ್ರಬಲವಾಗಿದ್ದಿದ್ದು ಬಿ ಜೆ ಪಿ ಅಂದರೆ ಕರ್ನಾಟಕದಲ್ಲಿ ಅದನ್ನು ಕೂಡ ಕಳ್ಕೊಂಡು ಬಿಡ್ತು. ಬರೀ 65 ಸ್ಥಾನಗಳಿಗೆ ಕುಸ್ತೋಯ್ತಲ್ಲ, ಇನ್ನೇನಿದೆ? ಕರ್ನಾಟಕದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ, ಕೇರಳದಲ್ಲಿಲ್ಲ, ಆಂಧ್ರ ತೆಲಂಗಾಣ ಯಾವುದರಲ್ಲೂ ಇಲ್ವಲ್ಲ, ಇನ್ನೇನಿದೆ ರೀ, ಒರಿಸ್ಸಾದಲ್ಲೂ ಇಲ್ಲ. ಹೀಗಿರುವಾಗ ಬಿ ಜೆ ಪಿ ದಕ್ಷಿಣ ಭಾರತದ ಕಡೆ ಅತಿ ಹೆಚ್ಚು ಒಲವನ್ನು ತೋರ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ಅತಿ ದೊಡ್ಡ ಒಂದು ಭ್ರಷ್ಟಾಚಾರ ಏನಪ್ಪ ಅಂದರೆ, ತಮಿಳಿನ ಮೂವಿ ಪ್ರೊಡ್ಯೂಸರ್ ಆದಂತಹ ಜಾಫರ್ ಸಾದಿಕ್ ಅವರು ಡ್ರಗ್ ಮಾಫಿಯಾದಲ್ಲಿ ತೊಡಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅಣ್ಣಾಮಲೈ ಅವರು ಬಯಲಿಗೆಳೆದಿದ್ದಾರೆ. ಈ ಒಂದು ಮಾಹಿತಿ ಮೇರೆಗೆ ಎನ್ ಸಿ ಬಿ ಟೀಮ್ ಕೂಡ ಅದನ್ನು ಸರ್ಚ್ ಮಾಡ್ತಾ ಇದೆ. 1200 ಕೋಟಿ ರೂಪಾಯಿನ ಡ್ರಗ್ಸನ್ನು ಸೀಜ್ ಮಾಡಲಾಗಿದೆ. ಗುಜರಾತ್ನ ಬಂದರಿನಲ್ಲಿ ಇದನ್ನು ಸೀಜ್ ಮಾಡಲಾಗಿದೆ. ಸ್ನೇಹಿತರೆ, ಈ ಡ್ರಗ್ಸನ್ನು ಜಾಫರ್ ಸಾದಿಕ್ ಅನ್ನೋರು ನ್ಯೂಜಿಲ್ಯಾಂಡ್, ಮಲೇಷ್ಯಾ, ಆಸ್ಟ್ರೇಲಿಯಾ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದರು ಅಥವಾ ಅಲ್ಲಿಂದ ಇಲ್ಲಿಗೆ ತರಿಸಿಕೊಳ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕಲೆ ಹಾಕಿದೆ ಸ್ನೇಹಿತರೆ ಎನ್ ಸಿ ಬಿ ಟೀಮ್. ಮತ್ತು 2000 ಕೋಟಿ ಮೌಲ್ಯದ 3500 ಡ್ರಗ್ಸನ್ನು ಸೀಜ್ ಮಾಡಲಾಗಿದೆ. ಅಣ್ಣಾಮಲೈಯವರು ಮುಂದುವರೆದು ಹೇಳಿದ್ದಾರೆ, ತಮಿಳುನಾಡು ಡ್ರಗ್ಸ್ ಕ್ಯಾಪಿಟಲ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ತಮಿಳುನಾಡು ಭಾರತ ದೇಶದಲ್ಲಿ ಡ್ರಗ್ ಕ್ಯಾಪಿಟಲ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಇಂತಹ ಒಬ್ಬ ಭ್ರಷ್ಟಾಚಾರಿಗೆ ಮತ್ತು ಡ್ರಗ್ ಮಾಫಿಯಾದವನಿಗೆ ನಮ್ಮ ಡಿ ಎಂ ಕೆ ಪಾರ್ಟಿ ಡಿ ಜಿ ಪಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇದೆಯಂತಹ ದುರಾದೃಷ್ಟ, ಡಿ ಎಂ ಕೆ ಪಾರ್ಟಿ ಭ್ರಷ್ಟಾಚಾರಿಗಳ ಪರ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಸಾದಿಕ್ ಏನಿದ್ದಾರೆ, ಜಾಫರ್ ಸಾದಿಕ್ಗೆ ಪಾಕಿಸ್ತಾನದ ನಂಟು ಕೂಡ ಇದೆ ಅನ್ನೋದು ಸಾಬೀತಾಗ್ತಾ ಇದೆ. ಸ್ನೇಹಿತರೆ, ಹೀಗೆಲ್ಲ ಇರುವಾಗ ಅನೇಕ ಕಾರ್ಯಕ್ರಮಗಳಲ್ಲಿ ಅಣ್ಣಾಮಲೈಯವರು ಡ್ರಗ್ಸ್ ಕುರಿತು ಮಾತಾಡಿದ್ದಾರೆ. ತಮಿಳುನಾಡಿನ ಅನೇಕ ಪೋಷಕರು ಅಣ್ಣಾಮಲೈ ಅವ್ರ ಹತ್ರ ಹೋಗಿ ಕೇಳಿಕೊಂಡಿದ್ದಾರೆ, ನಮ್ಮ ಮಕ್ಕಳನ್ನು ಡ್ರಗ್ಸಿಂದ ಕಾಪಾಡಿ, ಡ್ರಗ್ಸಿಂದ ಬೇರ್ಪಡಿಸಿ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಉದ್ದೇಶದಿಂದ ತಮಿಳುನಾಡಿನ ತುಂಬ ಜನ ಪೋಷಕರು ಅಣ್ಣಾಮಲೈಯವರಿಗೆ ಸಪೋರ್ಟ್ ಮಾಡುವ ಎಲ್ಲ ಚಾನ್ಸಸ್ಸು ಇದೆ. ಸ್ನೇಹಿತರೆ, ಈ ಬಾರಿ ಬಿ ಜೆ ಪಿ ತಮಿಳುನಾಡಲ್ಲಿ
ರೋಚಕ ಉನ್ನತಿಯನ್ನು ಪಡೆದುಕೊಳ್ತಾ ಇದ್ದು ಸುಮಾರು 4-5 ಸೀಟನ್ನು ಗೆಲ್ಲುವ ಎಲ್ಲ ಸಾಧ್ಯತೆ ಕೂಡ ಇದೆ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ. ಈಗ ಅಣ್ಣಾಮಲೈಯವರು ತಮಿಳುನಾಡಲ್ಲಿ ನಿಂತ್ಕೊಂಡ್ರೆ ಯಾವ ಕ್ಷೇತ್ರದಿಂದ ನಿಂತ್ಕೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಅವರು ನಿಂತ್ಕೊಂಡ್ರೆ ಈ ಒಂದು ಕ್ಷೇತ್ರ ಯಾವುದು ಅಂದರೆ ಕರೂರು ಅಥವಾ ಕೊಯಮತ್ತೂರು ಕ್ಷೇತ್ರಗಳಿಂದ ನಿಂತ್ಕೊಳ್ಬೋದು, ಯಾಕಂದರೆ ಅದು ಅವರ ತವರು ಜಿಲ್ಲೆಯಾಗಿದ್ದು ಅಲ್ಲಿ ಜನಬೆಂಬಲ ಗಳಿಸುವ ಅಪಾರ ಸಾಧ್ಯತೆ ಇದೆ. ಒಂದು ವೇಳೆ ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ 2026 ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಒಂದು ವೇಳೆ ಗೆದ್ದರೆ ಬೇಕಾದರೆ ಲೋಕಸಭಾ ಚುನಾವಣೆಗೆ ರಾಜೀನಾಮೆ ಕೊಟ್ಟು ವಿಧಾನಸಭೆಯಲ್ಲಿ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡಬಹುದು ಎಂದು BJP ಲೆಕ್ಕಾಚಾರ ಹಾಕಿದೆ ಅಂತ ತಜ್ಞ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಸ್ನೇಹಿತರೆ ಈ ಬಾರಿ BJP ಯಶಸ್ಸನ್ನು ಗಳಿಸುತ್ತೆ ಅನ್ನೋದು 100% ಸತ್ಯ. ಯಾಕೆ ಗೊತ್ತಾ, ನೀವು ಕೇಳಿರಬಹುದು 2014 ಪಶ್ಚಿಮ ಬಂಗಾಳದಲ್ಲಿ ಇದೇ ತರಹದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಮೋದಿ ಅಲೆಯಲ್ಲೂ ಕೂಡ 2014 ಮೋದಿ ಅಲೆಯಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದು ಕೇವಲ 2 ಸೀಟು BJP. ಆದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 19 ಸೀಟ್ಗಳನ್ನ ಗೆಲ್ಲುತ್ತೆ. ಎಲ್ಲಿಂದ ಎಲ್ಲಿಯವರೆಗಿನ ಅಂತರ ನೋಡಿ ಸ್ನೇಹಿತರೆ. ಈ ರೀತಿಯಾದಂಥ ಸ್ಟ್ರಾಟಜಿ ತಮಿಳುನಾಡಲ್ಲಿ ಯಾಕೆ ವರ್ಕ್ ಆಗಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಮತ್ತು ತಮಿಳುನಾಡು ಕೂಡ ಅದಕ್ಕೆ ಹೊರತಾಗಿಲ್ಲ. ಈ ಬಾರಿ 5 ಗೆದ್ರೆ ಮುಂದಿನ ಬಾರಿ 20 ಗೆಲ್ಲುವ ಸಾಧ್ಯತೆ BJP ಇರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸ್ನೇಹಿತರೆ. ಸ್ನೇಹಿತರೆ ನಿಮ್ಗೇನನ್ಸುತ್ತೆ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ನೀವು ಕೂಡ ಅಣ್ಣಾಮಲೈಯವರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.